ಕರ್ನಾಟಕದ ಸಿಂಗಂ ಎಂದೇ ಖ್ಯಾತಿ ಪಡೆದಿರುವ ಕರ್ನಾಟಕದ ದಕ್ಷ ಅಧಿಕಾರಿಗಳಲ್ಲಿ ಒಬ್ಬರಾದ ಐ ಪಿ ಎಸ್ ಅಧಿಕಾರಿ ರವಿ ಡಿ ಚನ್ನಣ್ಣನವರ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ ಹಾಗಾದ್ರೆ ಈ ವಿಡಿಯೋದಲ್ಲಿ ಚನ್ನಣ್ಣನವರ ನಿಜ ಜೀವನದ ಲೈಫ್ ಸ್ಟೈಲ್ ಬಗ್ಗೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರವಿ ಡಿ ಚನ್ನಣ್ಣನವರ ಪೂರ್ತಿ ಹೆಸರು ರವಿ ದ್ಯಾಮಪ್ಪ ಚನ್ನಣ್ಣನವರ್ ವೃತ್ತಿ ಐ ಪಿ ಎಸ್ ಅಧಿಕಾರಿ ನಿಕ್ನೇಮ್ ಚನ್ನಣ್ಣನವರ್ ಹುಟ್ಟಿದ ದಿನಾಂಕ ಜುಲೈ ಇಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಂಬತ್ತೈದು ಹುಟ್ಟಿದ ಸ್ಥಳ ಗದಗ ತಾಲೂಕಿನ ನೀಲಗುಂದ ಹೈಟ್ ಐದು ಪಾಯಿಂಟ್ ಹತ್ತು ವೆಯ್ಟ್ ಅರುವತ್ತೆಂಟು ಕೆ ಜಿ ತಂದೆ ದ್ಯಾಮಪ್ಪ ಚನ್ನಣ್ಣನವರ್ ತಾಯಿ ರತ್ನಮ್ಮ ವಿದ್ಯಾಭ್ಯಾಸ ಬಿ ಎ ಪದವಿ ಕಾಲೇಜ್ ಕರ್ನಾಟಕ ಆರ್ಟ್ಸ್ ಕಾಲೇಜ್ ಧಾರವಾಡ ಹೆಂಡತಿ ಡಾಕ್ಟರ್ ತ್ರಿವೇಣಿ ಪಾಟೀಲ್ ಮಕ್ಕಳು ಭೂಮಿ ಹಾಗೂ ಅಗನ್ಯ ಹವ್ಯಾಸಗಳು ರೀಡಿಂಗ್ ಬುಕ್ಸ್ ಮೋಟಿವೇಶನ್ ಸ್ಪೀಚ್ ಸಂಬಳ ಒಂದರಿಂದ ಒಂದೂವರೆ ಲಕ್ಷ ಒಟ್ಟು ಆಸ್ತಿ ಒಂದರಿಂದ ಎರಡು ಕೋಟಿ ಕಾರ್ ಇನೋವಾ ಕರ್ನಾಟಕ ಕಂಡ ದಕ್ಷ ಅಧಿಕಾರಿಗಳಲ್ಲಿ ರವಿ ಟಿ ಚನ್ನಣ್ಣನವರು ಕೂಡ ಒಬ್ರು ಅವರು ಮಾಡಿದ ಕೆಲಸಗಳಿಗೆ ಜನರು ಫಿದ ಆಗಿದ್ದಾರೆ ಅವರ ಭಾಷಣಗಳನ್ನು ಕೇಳಿ ಅಪಾರ ಸಂಖ್ಯೆಯ ಜನರು ಸ್ಫೂರ್ತಿ ಪಡೆದುಕೊಂಡಿದ್ದಾರೆ ಅನೇಕರಿಗೆ ರವಿ ಡಿ ಚನ್ನಣ್ಣನವರು ಮಾದರಿ ವ್ಯಕ್ತಿಯಾಗಿದ್ದರು ಪೊಲೀಸ್ ಇಲಾಖೆಗೆ ಸೇರಬೇಕು ಎಂಬ ಎಷ್ಟೋ ಯುವಕರಿಗೆ ಅವರೇ ಪ್ರೇರಣೆಯಾಗಿದ್ದರು ಆದರೆ ಸದ್ಯಕ್ಕೆ ರವಿ ಟಿ ಚಂದ್ರಣ್ಣನವರ್ ಭ್ರಷ್ಟಾಚಾರದ ಆರೋಪದಲ್ಲಿ ಸಿಲುಕಿದ್ದಾರೆ ಆದರೆ ಈ ಬಗ್ಗೆ ಸಾಕ್ಷಿ ಇಲ್ಲದೆ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡಬಾರದು ಅಂತ ಚನ್ನಣ್ಣನವರ್ ಕಡೆಯ ವಕೀಲರು ಕೋರ್ಟ್ ಕಡೆಯಿಂದ ಸ್ಟೇ ಆರ್ಡರ್ ತಂದಿದ್ದಾರೆ ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು